ಆತ್ಮೀಯ ಆಧ್ಯಾತ್ಮಿಕ ಸ್ನೇಹಿತರೆ, ನಾವು 22/1/2024 ಸೋಮವಾರದಿಂದ ಅಯೋಧ್ಯೆಯಲ್ಲಿ ಪುಣ್ಯಭೂಮಿಯಲ್ಲಿ 500 ವರ್ಷಗಳ ಇತಿಹಾಸದ ಹೋರಾಟ ಮತ್ತು ಪ್ರಯಾಣತ್ಯಾಗ ಅನೇಕ ಕಷ್ಟಗಳನ್ನು ಪಟ್ಟು ಶ್ರೀರಾಮಚಂದ್ರಮೂರ್ತಿ ಮತ್ತು ಸೀತಾದೇವಿ ಸಮೇತ ಆಶೀರ್ವದಿಸುವ ಮಹಾರಥವು ನಡೆಯಲಿದೆ ಅಯೋಧ್ಯೆಯಲ್ಲಿ. ಆದ ಕಾರಣ ಈ ಸಮಯದಲ್ಲಿ ಅಂಡರ್ಸನ್ಪೇಟೆ BM ರಸ್ತೆಯಲ್ಲಿರುವ ಶ್ರೀರಾಮಚಂದ್ರಮೂರ್ತಿ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ, ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಪೂಜೆ, ಪುಣ್ಯವಚನ, ಗಣಪತಿ ಹೋಮ, ನವಗ್ರಹ ಹೋಮ, ಶ್ರೀರಾಮ ತಾರಕ ಹೋಮ ನಡೆಯಲಿದ್ದು 12 ಗಂಟೆಗೆ ಪೂರ್ಣಾವತಿ, 12:30 ಬಂದು ಅಂಡರ್ಸನ್ಪೇಟೆಯ ವಿಶ್ವಕರ್ಮ ಯುವ ಜನಾಂಗದಿಂದ ಮುಂದಗಡೆ ಮಹಾದ್ವಾರ ಆವತ್ತಿನಿಂದ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಪ್ರತಿಷ್ಠಾಪನೆ ಕಾರ್ಯ ನಡೆಯಲಿದೆ. ಆದ ಕಾರಣ 1 ಗಂಟೆಗೆ ಬಂದು 1500 ಜನಕ್ಕೆ ಇಲ್ಲಿ ಅನ್ನದಾನವನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಭಕ್ತ ಮಹಾದೇವರು, ಹಿಂದೂರ ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀರಾಮರ ಪಾತ್ರಕ್ಕೆ ಪಾತ್ರರಾಗಬೇಕೆಂದು ಎಲ್ಲರಿಗೂ ತಿಳಿಪಡಿಸ್ತಾ ಇದ್ದೀವಿ. ದೇವಸ್ಥಾನದ ಟ್ರಸ್ಟಿ ಮುಖಾಂತರವಾಗಿ ಇಲ್ಲಿ ಏನೇ ಮಾಡಿದ್ರೂ ಸಹ ದೇವಾಲಯದಿಂದ ಟ್ರಸ್ಟಿಯಿಂದಲೇ ಮಾಡತಕ್ಕಂಥದ್ದು. ಇವತ್ತಿನ ದಿನ ಇಲ್ಲಿ 1 ಟನ್ ಸಿಹಿ ಹಂಚ್ತೀವಿ. ಅದು ಕೂಡ ಅಷ್ಟೇ, ದೇವಸ್ಥಾನದ ಟ್ರಸ್ಟಿನಿಂದಲೇ ಮಾಡ್ತಾ ಇರೋದು, ಅನ್ನದಾನ ಮಾಡ್ತಕ್ಕಂಥ ಇರೋದು. ಎಲ್ಲ ಕಾರ್ಯಕ್ರಮ ದೇವಸ್ಥಾನದ ಟ್ರಸ್ಟಿನಿಂದಲೇ ನಡೆಯೋದು. 100 ಕೆಜಿ, 1 ಟನ್ಗೆ 1000 ಕೆಜಿ. ಈ ದೇವಸ್ಥಾನಕ್ಕೆ ಇರೋದು ಎಷ್ಟು ಇದೆ ಸರ್? ಈ ದೇವಸ್ಥಾನ 200 ವರ್ಷಗಳ ಇತಿಹಾಸ ಇದು. 200 ವರ್ಷಗಳ ಇತಿಹಾಸ ಅಂದರೆ ನಾವೆಲ್ಲ ಹುಟ್ಟಿರಲಿಲ್ಲ. ಅದಕ್ಕೆ ಮುಂಚಿನಿಂದಾನು ಇಲ್ಲಿ ರಾಮಾಯಣ ನಡೆಸ್ತಾ ಇದ್ರು. ಒಂದು ಫೋಟೋ, ದೊಡ್ಡದು ಒಂದು ರಾಮರ ಫೋಟೋ ಇಟ್ಕೊಂಡು ಇಲ್ಲಿ ಭಜನೆ ಬಂದು ಮಾಡಿ ಮತ್ತು ರಾಮಾಯಣ ನಡೆಸ್ತಾ ಇದ್ರು. ಆದ ಕಾರಣ ಆಮೇಲೆ ಅಭಿವೃದ್ಧಿಯಾಗಿ ಇದು ಮುಂದಗಡೆ ನಡೆದಿರತಕ್ಕಂಥ. ಆಗಿನ ಕಾಲದಲ್ಲಿ ಲಕ್ಷ್ಮೀ ನಾಡೋರಿದ್ರು, ಆಮೇಲೆ ಸೇಟ್ ಒಬ್ಬರಿದ್ರು, ಯಲ್ಲಪ್ಪಣ್ಣ ಅಂತಿದ್ರು. ಇವರ ಮುಖಾಂತರವಾಗಿ MG ರಾಮಚಂದ್ರನವರು ಸಹ ಈ ಒಂದು ಕುಂಭಾಭಿಷೇಕಕ್ಕೆ ಬಂದು ಸೇರಿದ್ರು ಆಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿಂದಲೇ ಇದು ವಿಜೃಂಭಣೆಯಾಗಿ ನಡೆಯತಕ್ಕಂಥ ಒಂದು ಶ್ರೀರಾಮ ಮಂದಿರ. ಇಲ್ಲಿ ಇಡೀ KGF-ನಲ್ಲೇ ಅಂಡರ್ಸನ್ಪೇಟೆ ಸೇರಿರ್ತಕ್ಕಂಥ ಒಂದು ದೊಡ್ಡ ದೇವಸ್ಥಾನ ಅಂದರೆ ಇದೇ ದೇವಸ್ಥಾನ. ಈ ದೇವಸ್ಥಾನದ ಏನು ಸ್ಪೆಷಲ್ ಏನಿದೆ? ಸ್ಪೆಷಲ್ ಏನಂದರೆ ಇಲ್ಲಿ ಬಂದಂಥ ಭಕ್ತರಿಗೆ ಕೋರಿಕೆಗಳು ಏನೇ ಸಹ ತಿಳ್ಕೊಂಡ್ರೂ ಸಹ ವಿಜೃಂಭಣೆಯಾಗಿ ನಡೆಯುತ್ತದೆ. ರಾಮನವರ ಅನುಗ್ರಹ ಚೆನ್ನಾಗಿ ಸಿಗುತ್ತೆ, ಇದು ಸತ್ಯವಾದ. ಅದೇ ರೀತಿಯಾಗಿ ಅದಾದ ನಂತರ ಗೋವಿಂದ ಸ್ವಾಮಿ ನಾಯ್ಡು ಅವರು ಅವರಿದ್ದರು ಸಹ, ಅವರೂ ಸಹ ವಿಶೇಷವಾಗಿ ನಡೆಸ್ತಾ ಇದ್ರು. ಆದ ಕಾರಣ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ. ಈಗ ಹೊಸದಾಗಿ ಒಂದು ಟೆಸ್ಟ್ ಅಂತ ಸಹ ಮಾಡಬೇಕು ಅಂತ ಮಾಡಿದ್ದೀವಿ. ಅದನ್ನು ಮುಂದಕ್ಕೆ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಪಡಿಸ್ತೀವಿ. ಈ ಕೋವಿಲಲ್ಲಿ ಯಾವಾಗ ಪೂಜೆಗಳು ಯಾವ ಟೈಮಿಗೆ ಇರುತ್ತೆ? ಪ್ರತಿನಿತ್ಯ ಪೂಜೆ ಇರುತ್ತೆ. ಶನಿವಾರದಿಂದ ವಿಶೇಷ ಪೂಜೆ ಇರುತ್ತದೆ, ಆಯ್ತಾ? ಅದೇ ಮತ್ತು ಧನುರ್ಮಾಸ, ಮಾರ್ಗಳಿ ಮಾಸ ಅಂತ ಹೇಳ್ತಾರೆ ತಮಿಳಿನಲ್ಲಿ. ಧನುರ್ಮಾಸದಿಂದ ವಿಶೇಷ 1 ತಿಂಗಳು ಪೂಜೆ ನಡೆಯುತ್ತೆ. ವೈಕುಂಠ ಏಕಾದಶಿ ವಿಶೇಷವಾಗಿ ನಡೆಯುತ್ತದೆ. ಮತ್ತು ವೈಕುಂಠ ಏಕಾದಶಿ ಮತ್ತು ಕೊಟ್ರಾಸಿ ಅಂದರೆ ಶನಿವಾರಗಳು, 4 ಶ್ರಾವಣ ಶನಿವಾರ ಅಂತ ಹೇಳಿದ್ರೆ ತಮಿಳಿನಲ್ಲಿ ಕೊಟ್ರಾಸಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ವರ್ಷಕ್ಕೊಂದು ಸಲ ವಿಶೇಷವಾಗಿ 5 ದಿನ ಜಾತ್ರೆ ನಡೆಯುತ್ತದೆ. ಇಲ್ಲಿ ವಿಶೇಷವಾಗಿ ರಾಮಕೋಟಿಗೆ ನಡೆಯುತ್ತದೆ. 1ನೇ ದಿನ, 2ನೇ ದಿನ ಹನುಮಂತ ಜಯಂತಿ ನಡೀತದೆ, 3ನೇ ದಿನ ಶ್ರೀರಾಮಚಂದ್ರ ಉತ್ಸವ ನಡೀತದೆ. ಆ 3-4 ದಿನಗಳು ಸಹ ಸಾವಿರಾರು ಲೆಕ್ಕದಲ್ಲಿ ಬಂದು ಜನ ಸೇರ್ತಾರೆ. ಎಲ್ಲರಿಗೂ ಸಹ ಊಟವನ್ನು ಕೊಡಿಸ್ತೀವಿ, ನಾವು ಎಲ್ಲರಿಗೂ ಅನ್ನದಾನ ಮಾಡಿಸ್ತೀವಿ. ಇದು ಈ ದೇವಸ್ಥಾನದ ಒಂದು ವಿಶೇಷತೆ. ಸರ್, 22ನೇ ತಾರೀಕು ವಿಶೇಷ ಪೂಜೆ ಏನಿದೆ? ವಿಶೇಷ ಪೂಜೆ ಅಂದರೆ ಮೊದಲಿಗೆ ಹೇಳಿದ್ನಲ್ಲ, ಗಣಪತಿ ಪೂಜೆಯನ್ನು ಮಾಡ್ತೀವಿ ಆವರಣದಲ್ಲಿ, ಪುಣ್ಯವಾಚನವನ್ನು ಮಾಡ್ತೀವಿ, ಆಮೇಲೆ ಗಣಪತಿ ಹೋಮ ಮಾಡ್ತೀವಿ, ನವಗ್ರಹ ಹೋಮ ಮತ್ತು ಶ್ರೀರಾಮ ತಾರಕ ಹೋಮ ಮಾಡ್ತೀವಿ. ಮಾಡಿ ಒಳಗಡೆ ಇರತಕ್ಕಂಥ ಮೂಲಸ್ಥಾನದಲ್ಲಿ ಇರತಕ್ಕಂಥ ಭಗವಂತನಿಗೆ ಪಂಚಾಮೃತ ಅಭಿಷೇಕವನ್ನು ನಡೆಸ್ತೀವಿ. ವಿಶೇಷವಾಗಿ ಹೂವಿನ ಅಲಂಕಾರ, ದೇವಸ್ಥಾನ ಸುತ್ತೋರವಲ್ಲೇ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ವಿದ್ಯುತ್ ಅಲಂಕಾರವನ್ನು ನಡೆಸಿ ಬಂದಂಥ ಭಕ್ತಾದಿಗಳಿಗೆ ಏನೇ ಕಷ್ಟಗಳಿಂದ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಅವತ್ತಿನಿಂದ ಶ್ರೀರಾಮರ ಒಂದು ಕೃಪಾಕಟಕ್ಕೆ ಪಾತ್ರರಾಗುತ್ತೀವಿ ಅವತ್ತಿನ ದಿನ. ಸೊ ಈ ಮುಖಾಂತರ ಭಕ್ತರುಗಳಿಗೆ ಏನು ಹೇಳಕ್ಕೆ ಬಯಸ್ತೀರ? ಭಕ್ತರಿಗೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೆಯದನ್ನಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋಣ ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ಎಲ್ಲರಿಗೂ ತಿಳಿಯಬೇಕು. ನಮ್ಮ ಹಿಂಗಿರ್ಗರ ಭಕ್ತರನ್ನೆಲ್ಲ ಸೇರಿ ಭಕ್ತರಿಗೂ ಎಲ್ಲರಿಗೂ ಭಕ್ತರನ್ನೆಲ್ಲ ಸೇರಿದ್ದೀವಿ. 28ನೇ ತಾರೀಕು ಕಾಲಿನ 9 ಮಣಿ ಅಳವಲೆ ಸ್ವಾಮಿ ಆಲಯ ಆವರಣದಲ್ಲಿ ಬಂದು ಗಣಪತಿ ಪೂಜೆ ಪಂಡ್ರೋ, ಪುಣ್ಯವಚನಂ, ಗಣಪತಿ ಹೋಮಂ, ನವಗ್ರಹ ಹೋಮಂ, ಶ್ರೀರಾಮ ತಾರಕ ಹೋಮ ನಡೆದು 12 ಮಣಿಗೆ ಸರಿಯಾಗಿ ತೊಡಂದೆ 12 ಮಣಿಗೆ ವಿಶ್ವಕರ್ಮ ಯುವ ಜನಾಂಗ ಕಮಿಟಿಲೇ ಕಾಂಗೋರಿಯ ಸಾರ್ಬಲ ಶಿಲಾನ್ಯಾಸ ನಡೆದು, ಮಹಾದ್ವಾರ ಶಿಲಾನ್ಯಾಸ ನಡೆದು. ಅದೇ ಮಾದರಿ 1 ಮಣಿಗೆ ಮಹಾಮಂಗಳಾರತಿ, 1 ಮಣಿಗೆ ಸರಿಯಾದ ಅದೇ ಮಾದರಿ ಅನ್ನದಾನ ನಡೆದಿದೆ ಕಲ್ಯಾಣ ಮಂಟಪದಲ್ಲಿ. ಎಲ್ಲರೂ ಒಂದಾಣಿಗೆ ಈ ಸ್ವೀಟ್ ಎಲ್ಲರಿಗೂ ಕೊಡ್ಕೊಳ್ಳೋ. ಏನಕ್ಕೆ ಶ್ರೀರಾಮರಿಗೆ ಅವರ ಅನುಗ್ರಹ ಎಲ್ಲರಿಗೂ ತೆರಿಗೆ ನಾವು ಕಾರ್ಮಿಕರಾಗ ನಾನು ವಿಶೇಷ ಮಾದರಿಗೆ 1 ಟನ್ನಿಗೆ 1000 ಕೆಜಿ, 1 ಟನ್ನಿಗೆ 1000 ಕೆಜಿ, 1500 ಕೆಜಿ ಸರ್ ಆಯ್ತಿಲ್ಲ. ಅದು ಮಾದರಿ ಪಂಡಿತೆ ಒಂದ ಭಕ್ತರಿಗೆ ಎಲ್ಲರಿಗೂ ನಾವು ವಿಶೇಷ ಮಾಡಿಕೊಡ್ತೆ, ಎಲ್ಲರಿಗೂ ನಲ್ಲದ ನಡೆಕಟ್ಟೋ ಅಂತ ಹೇಳಿ ಸ್ವಾಮಿ ಸ್ವಾಮಿಗಿಟ್ಟು ಬೇಂದಿರ್ತೀವಿ. ಶ್ರೀರಾಮ